बड़वी आत बड़वा वलवे नम बदुकु बड़ सिकोंडे वदने नावु अदकु इदकु इदकु ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಪಿಸಿ ನಗೆಯಲ್ಲಿ ಮೀಸುತ್ತಿದೆ. ಅಗಲಿ ಇರಲಾರೆನು ಮರೆತು ಇರಲಾರೆನು ನಿನ್ನನ್ನು ಮದನ ಮರೆತು ಇರಲಾರೆನು ನಿನ್ನನ್ನು ಎದೆ ತುಂಬಿ ಹಾಡಿದನು ಅಂದು ಮನವಿಟ್ಟು ಕೇಳಿದೆ ಮುತ್ತಿಟ್ಟು ಕೇಳಿದನು ಗುಟ್ಟಾಗ ಕಣ್ಣೆತ್ತಿ ನೋಡಿದಳು ಚಂದಿರನ ತನಕ ಹಳ್ಳಿಗಳನ್ನಾಗಿ ಮಾಡಿಟ್ಟಿದೀಯ.
ಈಗ ನನಗೊಳಗಿನ ನನ್ನ ಅಪ್ಪನ ಕೂಡ ಮೇಲೆದ್ದು ಕೇಳುತ್ತಿದೆ, ನನಗೆ ತಕ್ಕಷ್ಟು ಆಸ್ತಿ ಕೊಡು. ಅಪ್ಪ ಬರೆದಿದ್ದಷ್ಟು ಜಿಜುಮಿ ಹಣವನ್ನಾದರೂ ಕೊಡು, ನನ್ನ ಭಾಗ್ಯವನ್ನ ನಾನೇ ಹುಡುಕಿಕೊಳ್ಳುತ್ತೇನೆ. ಆಮೇಲೆ ಏನ್ ಮಾಡ್ತಿ, ಹಣ ಕಳ್ಕೊಂಡು ಬಿಟ್ಟೆ ಬಿಟ್ಟಿಯ? ನಿನ್ನ ಗೋಟಾಳಿ ನನಗಿದ್ದಕ್ಕೆ ನಿನ್ನ ಪಾಲನ್ನ ನಿನಗೆ ಕೊಟ್ಟು ಬಿಡ್ತೇನೆ ಬಿಡು. ಹಾಗಿದ್ದರೆ ನಿನ್ನ ಸುದ್ದಿಗೆ ನಾನು ಬರುವವನಲ್ಲ. ಎಟ್ಟು ಮುದಿ ನಾಯಿ, ಕರೆದು ಅವನನ್ನ. ಕೈ
ಕಾಲು ಉಸ್ಕೊಂಡು ಕುಡಿದ್ರೆ ನಾನಿನ ಯಾವ ಬದುಕು ಆಗೋದಿಲ್ಲ. ಹೋಗಿ ಬಾ ಚಾರ್ಲ್ಸ್ ಸಜ್ಜನ. ನಾನಿ ಬಾ ಇನ್ನೊಬ್ಬ ದಾನಿಗಳಿಗೆ ಬರೆಯುತ್ತಿದ್ದೇನೆ. ಕಾರಣಾತೀತವಾದ ನನ್ನ ಸಿಟ್ಟಿಗೆ ಕಾರಣನಾದ ಆತನ ಕೊನೆಯನ್ನು ನಾನು ಕಾಣಬೇಕು. ಶಾಲೆಗೆ ಹೋಗದೆಯೂ ಕಲಿತವ ಬಗೆ ಬಗೆಯಲ್ಲಿ ಒಲವಕ್ಕಿಸುವ ಕಲೆಯನ್ನು ಬಲ್ಲ ಆತ ನಮ್ಮ ನಾಡಿನ ಪ್ರಜಾವರ್ಗಕ್ಕೆಲ್ಲ ಮುದ್ದು ಮಾಡಿ ಈ ಕಥೆಯನ್ನು ಬಹಳ ದೂರ ಸಾಗದು. ಈ ಪೈಲವಾನ ಆತನ ಕಥೆ ಮುಗಿಸುತ್ತಾನೆ. ನಾನೀಗ ನನ್ನ ತಮ್ಮನತ್ತ ಸಾಗುತ್ತೇನೆ, ಅವನೊಳಗೆ ಹೊಕ್ಕು ಅವನನ್ನು ಕೆಳಕುತ್ತೇನೆ. ಮೂವರು ಕಟ್ಟುಮಸ್ತಾದ ಹುಡುಗರು ಒಂದೊಂದು ಕಾಲದಲ್ಲಿ ಅನ್ಯವಾಗಿ ಹೇಳುತ್ತಾರೆ.
ತಿಂದು ಒಗದಷ್ಟಾಗಿ ಬೆಳೆದವರು ಅಲ್ಲಿ ಬಂದರು. ಅವರಲ್ಲಿ ದೊಡ್ಡವ ಡ್ಯೂಕರ ಪೈಲ್ವಾನ ಚಾರ್ಲ್ಸ್ ನೊಂದಿಗೆ ಗುದ್ದಾಡಿದ. ಕ್ಷಣಾರ್ಧದಲ್ಲೇ ಚಾರ್ಲ್ಸ್ ಅವನು ನೆತ್ತಿ ಬಿಸಾಕಿ ಅವನ ಮೂರು ಪಕ್ಕಲಿಗೂ ಮುರಿದ. ಹಾಗೆ ಎರಡನೇವನಿಗೂ ಮೂರನೇವನಿಗೂ ಆಯಿತು. ಅವರೆಲ್ಲ ಈಗ ಅಲ್ಲೇ ಬಿದ್ದು ಒದ್ದಾಡುತ್ತಿದ್ದಾರೆ. ಅವರಪ್ಪ ಮುದುಕ ನೋಡುವವರಿಗೂ ಕಣ್ಣೀರು ಬರುವಂತೆ ಗುಳೋ ಎಂದು ಅರಚುತ್ತಿದ್ದಾನೆ. ಪ್ರಯತ್ನಕ್ಕೆ ಮಾತ್ರ ನಿನಗೆ ಅವಕಾಶ. ಪ್ರಭುಗಳು ಚಿಂತಿಸಬೇಕಾಗಿಲ್ಲ,
ಆಗಲಾಂಡು ಪ್ರಭು ಸರ್ ರವೇಂದ್ರ ಕಿರಿಯ ಪುತ್ರ ನೀವು ಬೇರೆ ಪಪ್ಪನ ಮನೆ ಹೋಗಿದ್ರೆ ಒಳ್ಳೆಯಾಗಿತ್ತು ಯಾಕೆಂದರೆ ಲೋಕದಲ್ಲಿ ನಿಮ್ಮ ಅಪ್ಪನ ಕೊಂಡಾಡಲು ನನಗಾದ ಶತ್ರುವಾಗಿ ಕಾಣಿಸಿದ್ದ ಹಾಗಿದ್ದರೂ ಹೋಗಿ ಬಾ ನೀನೊಬ್ಬ ತೀರ ಯುವಕ ನಾನು ಸರ್ ರವೇಂದ್ರ ಕಿರಿಯ ಪುತ್ರ ಎಂಬುದೇ ಹೆಮ್ಮೆ ದ್ಯೂಕರ ಹಕ್ಕುದಾರನಾಗುವುದಾದರೂ ಬದಲಿಸಲಾರ ನನ್ನ ಕುಲದ ಹೆಸರು ಇಡೀ ಲೋಕವೇ ನನ್ನ ಅಪ್ಪನ ಮನಕ್ಕೆ ದನಿ ಕೊಟ್ಟಿತ್ತು ಮೊದಲೇ ಗೊತ್ತಿದ್ದರೆ ಈ ಸಂಬಂಧ ಕಣ್ಣೀರು ಹಾಲಿಸಿ ತಡೆಯುತ್ತಿದ್ದೆ ಈ ಸಾಹಸ ದೇಶದ ಮಗಳನ್ನ ಅಭಿನಂದಿಸಿ ಗುರಿ ನಿಮಿಸೋಡವೆ ಸ್ವಾಮಿ ಪಂದ್ಯದಲ್ಲಿ ಎಂತೋ ಪ್ರೇಮದಲ್ಲೂ ಅಂತೆ ನೀವು ಕೊಟ್ಟ ಮಾತನ್ನು ಉಳಿಸಿದರಾದರೆ ನಿಮ್ಮ ಪ್ರಿಯತಮೆ ಸದಾ ಸಂತೋಷದಲ್ಲೇ ಇರುವಳು ಮಹನೀಯ
ಶಿಕ್ಷಕಿಯು ನನ್ನ ಆದ್ಯ ಹಿನ್ನಡೆಯಲಾರದು ಆಕೆ ಕಡಿಪಾಲಾಗಿದ್ದಾಳೆ
ಮನೆಗೆ ಬರಲು ಮೊದಲೇ ನಿನ್ನ ಹೆಗ್ಗಳಿಕೆಗಳು ಮನೆಗೆ ಬಂದು ಮುಟ್ಟಿವೆ.
ಗೊತ್ತಿಲ್ಲ ಬಗೆಯ ಮನುಜರಿಗೆ ಗುಣವೇ ಶತ್ರು, ನಿನಗೂ ಹಾಗೆ. ಇದು ಎಂಥ ಲೋಕಾದಲ್ಲಿ ಇಲ್ಲಿ ಅಲಂಕಾರವೇ ಅಪಶಕುನವಾಗಿದೆ ಅಲ್ಲ. ಮೋಹತವಾಗಿ ಹುಡುಗ ಬರಬೇಡ ಈ ಬಾಗಿಲೊಳಗೆ. ಯಾಕೆಂದರೆ ಈ ಸೂರಿನಡಿಗೆ ನಿನ್ನ ಸದ್ಗುಣದ ವೈರಿ ಇದ್ದಾನೆ. ನಿನ್ನ ಅಣ್ಣ ಆತ ಅಣ್ಣ ಅಲ್ಲ, ಅಥವಾ ಪುತ್ರ ಅಲ್ಲದೆ. ಆದರೆ ಅಂತಹ ತಂದೆಗೆ ಈತ ಪುತ್ರ ಅನ್ನಲಿಕ್ಕೂ ಬಾಯಿ ಬರುವುದಿಲ್ಲ. ಆತ ನಿನ್ನ ಹೊಗಳಿಕೆಗಳಿಂದ ಸಿಟ್ಟಾಗಿ ಹಿಂದೆ ರಾತ್ರಿ ನಿನ್ನ ಮಲಗುವ ಮನೆಗೆ ಕಿಚ್ಚು ಹಚ್ಚಲಿಕ್ಕೆ ಸಿದ್ಧರಾಗಿದ್ದಾರೆ. ಅದು ಸೋದರೆ ಇನ್ನೊಂದು ಬಗೆಯಿಂದ ಕೊಲ್ಲುವನಿದ್ದಾನೆ. ಇದು ನಿನಗೆ ಸ್ಥಳವಲ್ಲ, ಇದು ಮನೆಯಲ್ಲ, ಕಟುಕ ರಂಗಡಿ. ಇಲ್ಲಿ ಬರಬೇಡ, ಇಲ್ಲಿ ಇರಬೇಡ, ಭಯಪಟ್ಟು ಓಡು. ಆದ್ರೆ ಯಾರ ಎಲ್ಲಿಗೆ ಹೋಗಿರ್ತೀಯ? ನಾನು ಹೋಗಿ ಕೂಲಿಗಾಗಿ ಬಿಕ್ಕೆ ಬೇಡಲೆ, ಅಥವಾ ಹಾದಿ ಬೀದಿಯಲ್ಲಿ ನೀಚ ಕಠಾರ್ಯ ಜಗತ್ತಿಸುತ್ತಾ ದರೋಡೆ ಮಾಡಿ ಜೀವಿಸಲೆ? ಇನ್ನೇನು ಮಾಡಲಿಕ್ಕೆ ನನಗೆ ಗೊತ್ತುಂಟು. ಹಾಗೇನು ಮಾಡಬೇಕಾಗಿಲ್ಲ, ನನ್ನ ಬಳಿ ಬೈಲೂರಿನ ಹಣ್ಣುಗಳಿದ್ದಾವೆ. ನಿನ್ನ ತಂದೆಯ ಬಳಿ ಇದ್ದಾಗ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿದ್ದು. ಸೇವೆ ಮಾಡುವ ಶಕ್ತಿ ಈ ಕೈ ಕಾಲುಗಳಿಗೆ ಇಲ್ಲವಾದಾಗ, ಮುನಿತನ ನನ್ನನ್ನು ಮೂಲೆಗೆ ತಳ್ಳಿದಾಗ ಆಸರೆಗೆಂದು ಇರಿಸಿದ್ದು. ಇದನ್ನ ತೆಗೆದುಕೊಂಡು ನನ್ನ ಮುಬ್ಬಿಗೆ ಆಸರೆ ಆಗು, ಬಾ. ಓ ಸಜ್ಜನ ಹಿರಿಯ, ಹಳೆ ಕಾಲದ ಸೇವಾ ಧರ್ಮದ ಸಂಪದ ನಿನ್ನೊಳಗೆ ತುಂಬಿಕೊಂಡಿದೆ. ಕರ್ತವ್ಯಕ್ಕಾಗಿ ಲೋಡು ಹರಿಸು, ಲಾಭಕ್ಕಾಗಿ ಅಲ್ಲ ಎಂಬ ಆ ನೀತಿ ಈಗ ಹಳತಾಗಿದೆ. ಈಗಿನವರು ತಮ್ಮ ಸ್ವಂತ ಉದ್ಧಾರಕ್ಕಾಗಿ ಸೇವೆ ಮಾಡುತ್ತಾರೆ, ಅದು ಪೂರೈಸಿದ್ದೆ ಆ ಸೇವೆಯನ್ನೇ ಕತ್ತು ಹಿಸುಕಿ ಕೊಲ್ಲುತ್ತಾರೆ. ಆದರೆ ಓ ಬಡಪ್ಪ ಹಿರಿಯೇ, ಹೋಗೋಣ ಜೊತೆಯಾಗಿ, ಹೊಸದು ಹುಡುಕೋಣ. ದೊಡ್ಡದಲ್ಲಿದ್ದರೂ ಸರಿ ಸಣ್ಣದೊಂದು ದೀಪ ಹಚ್ಚೋಣ.
ನನ್ನ ಪ್ರಿಯತಮೆಯ ಹತ್ತಿರ ಅವಳ ಪ್ರಿಯತಮ ಗುಟ್ಟಾಗಿ ಬಂದನನ್ನು ಚಿತ್ತಾಗಿರುವ ಅವನ ಕತ್ತಿಯನ್ನು ತೆಗೆದುಕೊಂಡು ತೊನ್ನು ಬಂಡಿ ಹೊಡೆದು ಕತ್ತಿಯನ್ನೇ ಉರಿದುಕೊಂಡೆ. ಪ್ರಕೃತಿಯಲ್ಲಿ ಎಲ್ಲ ಹೇಗೆ ನಷ್ಟವರು ಹಾಗೆ ಪ್ರೇಮದಲ್ಲಿ ಪ್ರಕೃತಿಯ ನಷ್ಟವಾಗಿ ಹುಂಚು ಉಂಟುತ್ತದೆ. ಕಾಡಿನಲ್ಲಿ ಉಳಿದುದಾದರೆ
ನಿದ್ದೆ ಮಾಡ್ತೇನೆ. ನಿದ್ದೆ ಬಾರದಿದ್ರೆ ಎದ್ದು ಕೂತು ಲೋಕಕ್ಕೆ ಎಲ್ಲ ಬಯ್ಯುತ್ತೇನೆ. ಸರಿ ಹಾಗಿದ್ರೆ ನಾವೀಗ ಹಾಳುತ್ತ ಹೋಗಿ ಯೂಕರನ್ನು ಹುಡುಕಿ ಊಟಕ್ಕೆ ಕರೆಯೋಣ. दयुटी
ಎಷ್ಟು ನಯವಾಗಿ ಮಾತಾಡಿದೆ. ದಯವಿಟ್ಟು ನನ್ನನ್ನು ಮನ್ನಿಸಬೇಕು. ಈ ಕಾಡಲ್ಲಿರುವುದೆಲ್ಲ ಕಾಡು ಪ್ರಾಣಿಗಳೆಂದೇ ನಾನು ಭಾವಿಸಿದ್ದೆ. ಹಾಗಾಗಿ ಈ ಅಪರ ಕೇಳಿದೆ. ಆದರೆ ಕೇಳಿಸಿಕೊಳ್ಳಿ, ಈ ಗೂಢ ಕಾನನ ನಡುವೆ ಗುಟ್ಟಾಗಿ ಕುಳಿತಿರುವ ನೀವು ಯಾರೇ ಆಗಿ, ಇಂದೊಮ್ಮೆ ನೀವು ಒಳ್ಳೆಯ ದಿನಗಳನ್ನು ಕಂಡವರೇ ಆಗಿದ್ದರೆ, ದೇವಸ್ಥಾನದ ಗಂಟೆಗಳನ್ನು ಬಾರಿಸಿದ್ದ ಧರ್ಮಿಷ್ಠರೇ ಆಗಿದ್ದರೆ, ನಿಮ್ಮ ರೆಪ್ಪೆಗಳಿಂದ ಎಲ್ಲಾದರೂ ಕಣ್ಣೀರು ಸುರಿದಿದ್ದರೆ, ಕರುಣೆ ತೋರುವುದು ಪಡೆಯುವುದು ನಿಮಗೆ ಗೊತ್ತಿದ್ದರೆ, ದಯವಿಟ್ಟು ನನ್ನ ಈ ಒತ್ತಾಸೆಯ ಮಾತುಗಳಿಗೆ ಒಮ್ಮೆ ಕಿವಿಗೊಳ್ಳಿ. ಹಾಗೆ ಮಾಡಿದ್ದೇ ಆದರೆ ನಾನು ನಾಚಿ ಈ ಖಡ್ಗ ಕೆಳಗಿಳಿಸುತ್ತೇನೆ. ನೀನು ಹೇಳಿದ ಹಾಗೆ ನಾವು ಒಳ್ಳೆಯ ದಿನಗಳನ್ನು ಕಂಡವರು, ದೇಗುಲಕ್ಕೂ ಹೋದವರು, ಕಣ್ಣೀರನ್ನು ಒಣಿಸಿದವರು, ಕರುಣೆಯ ಕೃಪೆಯನ್ನು ಕಂಡವರು. ಹಾಗಾಗಿ ಹೇಳು, ಇದರಾಗಿ ನಾವು ಏನು ಸಹಾಯ ಮಾಡಬೇಕು? ಹಾಗಿದ್ದರೆ ನಿಮ್ಮ ಊಟವನ್ನು ತುಸು ತಡೆದು ನಿಲ್ಲಿಸಿ, ಅಲ್ಲೊಬ್ಬ ಬಡಪಾಯಿ ಮುಗ್ಧರಿದ್ದಾನೆ, ಪ್ರೀತಿಯಿಂದ ನನ್ನನ್ನು ಹಿಂಬಾಲಿಸಿ ಬಂದು ಬಹುದೂರ ಕುಂಟಿದ್ದಾನೆ. ಉಪ್ಪು ಮತ್ತು ಹಸಿವು ಎರಡರಿಂದಲೂ ಬಳಲಿರುವ ಆತ ಮುಂಗುವವರೆಗೂ ನಾನು ಈ ಆಹಾರ ಸೇವಿಸುವುದಿಲ್ಲ. ಆದರೆ ಅಲ್ಲಿಯವರೆಗೆ ನಾವು ಮುಂದುವರಿಸುವುದಿಲ್ಲ. ವಂದನೆ, ನಿಮಗೆ ಒಳ್ಳೆಯದಾಗಲಿ. ಈ ಲೋಕದಲ್ಲಿ ನಾವು ಒಬ್ಬರೇ ದುಃಖಿತರೇನಲ್ಲ, ಜಗವೆಂಬ ಈ ನಾಟಕ ರಂಗದಲ್ಲಿ ಎಂತೆಂತ ದೃಶ್ಯಗಳಿದ್ದ. ಈ ಇಡೀ ಜಗತ್ತೇ ಒಂದು ರಂಗಸ್ಥಳ. ಲೋಕದ ಗಂಡು ಹೆಣ್ಣುಗಳೇ ನಟನಟಿಯರ ಮೇಳ. ಪ್ರತಿಯೊಬ್ಬರಿಗೂ ಇಲ್ಲುಂಟು ಅವರದ್ದೇ ಪ್ರವೇಶ, ಅವರದ್ದೇ ನಿಶ್ರಮಣ. ನಡು ನಡುವೆ ಮಾಡುವರು ಪ್ರತಿಯೊಬ್ಬರು ಹತ್ತು ಹಲವಾರು ವೇಷ. ಏಳಂತದ ಕಥೆಯಲ್ಲಿ ಕಾಣುವುದು ಅದರ ವಿಶೇಷ. ಮೊದಲಂಕದಲ್ಲಿ ಆತ ತಾಯ ಮಡಿಲಿನ ಹಸುರೆ, ಬೆಕ್ಕಿನಂತೆ ಬಿಕ್ಕುತ್ತ ಕಕ್ಕುತ್ತ ಮಾಡುವನರೇ. ಅಂಕ ಎರಡರಲ್ಲಿ ಆತ ಹುಡುಗ, ಪುಟ್ಟ ದುರ್ಗ. ಬೆಳ್ಳಂ ಬೆಳಗ್ಗೆ ಹೊಳೆವ ಮಗ ತಳೆದು ಬೇಡ ಬೇಡವೆಂತಲೇ ಶಾಲೆಗೆ ಓಡಿದ ಬೆಡಗ. ಆಮೇಲೆ ಆತ ಪ್ರಿಯಕರ, ಪ್ರಿಯತಮೆಯ ಕಂಡು ಹಾವ್ಯಗದಿಂದ ನಿಟ್ಟುಸಿರು ಹೊಮ್ಮಿಸುವ ಕುಲುಮೆ, ಹಾಡು ಗೊಬ್ಬಗಳಲ್ಲಿ ಹರಿಯುವುದು ಅವರ ಉಲುಮೆ. ಬಳಿಕ ಆತ ಸೈನಿಕ, ಹೆಜ್ಜೆ ಹೆಜ್ಜೆಗೂ ಪಂತ ಕಟ್ಟುತ್ತ ಮಾತು ಮಾತಿಗೂ ಜಗಳ ಕಾಯುತ್ತ, ಫಿರಂಗಿ ಬಾಯಲ್ಲಿ ಹೆಗ್ಗಳಿಕೆಗಳ ಹೊಗೆ ಎಬ್ಬಿಸುವ ಹೊಟ್ಟೆ ಕಿಚ್ಚಿನ ಮೊಟ್ಟೆ. ಅಂಕ ಐದರಲ್ಲಾದರೂ ನ್ಯಾಯಾಧೀಶನ ಪಾತ್ರ, ಆಗ ಉಗ್ಗುತ್ತದೆ ಅವನ ಟೊಳ್ಳು ಹೊಟ್ಟೆಯ ಗಾತ್ರ. ದಿವಿನಾದ ತೀರಿಸುತ್ತಟ್ಟು ಉದುರಿಸುತ್ತಾನೆ ಆತ ಮಾತೆಂಬ ಸುಭಾಷಿತ, ಚಾಣಾಕ್ಷ ಕಣ್ಣುಗಳ ಕುಣಿಸುತ್ತ ಒಗೆಯುತ್ತಾನೆ ಲೋಕ ದೃಷ್ಟಾಂತಗಳು ಸುತ್ತಮುತ್ತ. ಆರನೆಯ ಅಂಕದಲ್ಲಾದನದು ಬಡಕಲಾಗಿರುವ ಮುದುಕ, ಜೇಬಿನಲ್ಲಿ ತಪ್ಪ ಹಣದ ಚೀಲ, ಕಣ್ಣ ಮೇಲೆ ಕನ್ನಡಕ, ಹಿಂದೆ ಹಾಕಿದ ದಿರುಸುಗಳೆಲ್ಲ ತೊಗಲೆ ತೊಗಲೆ. ಅವನ ಗಡಸುದಲ್ಲಿ ಗಿರುಸಲಾಗಿದೆ ಆಗಲೇ. ಎಲ್ಲದಕ್ಕೂ ಕಡೆಯ ದೃಶ್ಯವದು ಏಳನೆಯ ಅಂಕ. ಹುಚ್ಚು ಬದುಕಿನ ಇತಿಹಾಸದ ಆವೇಶವೆಲ್ಲ ಕಳೆದು ಈಗ ಬಂದಿದೆ ಎರಡನೆಯ ಶೇಷವ. ಹೊತ್ತಿದ್ದಾನೆ ಇರುವಿನ ಮೇಲೆ ಮುಸುಕಿನ ಮರೆವ, ಬಾಯಲ್ಲೀಗ ಹಲ್ಲುಗಳಿಲ್ಲ, ಕಣ್ಣುಗಳೀಗ ಕಾಣುವುದಿಲ್ಲ, ನಾಲಗೆಗೆ ರುಚಿ ತೋರುವುದಿಲ್ಲ, ಅಂಗಗಳೆಲ್ಲ ಭಂಗವಾಗಿ ಈ ಲೋಕದಲ್ಲೀಗ ಆತನ ಬಳಿ ಏನು ಉಳಿದಿಲ್ಲ. ಹಲ್ಲಿಲ್ಲ, ಕಣ್ಣಿಲ್ಲ, ನಾಲಗೆ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಆತನ ಪರವಾಗಿ ಧನ್ಯವಾದ. ಸದ್ಯಕ್ಕೆ ನಾವು ಪೂರ್ವ ಅಪರಗಳನ್ನೆಲ್ಲ ಕೇಳಿ ನನ್ನನ್ನು ಬಾಧಿಸುವುದಿಲ್ಲ. ಬನ್ನಿ ಸಂಗೀತ ಆರಂಭಿಸಿ.
ಆ ನಿರ್ಮಲೆಗೆ
ಗೊತ್ತಾಗಲಿ ನಿನ್ನ ಹಕಿ ಕತ್ತು ಸರಿಯಾಗಿ ಕೇಳಿಕೊ. ಆತ ಎಲ್ಲೇ ಇರಲಿ ಹುಡುಕಿದ ಮೊಂಬತ್ತಿ ಹತ್ತಿ ಕತ್ತರೆ ತಳುಕಬೇಕಿದ್ದರೆ ಜೀವ ಸಹಿತವೋ ಜೀವ ರಹಿತೋ ಅಂತೂ ಹುಡುಕಿದಾಗಬೇಕು 12 ತಿಂಗಳವಾಗಿ. ಇಲ್ಲವಾದರೆ ಮತ್ತೆ ನೀನು ಇರಬೇಡ ನಮ್ಮ ಈ ಆಸ್ಥಾನದೊಳಗೆ. ಸದ್ಯಕ್ಕೆ ನಿನ್ನ ಆಸ್ತಿ ಪಾಸ್ತಿಗಳೆಲ್ಲ ರಾಜ್ಯಕ್ಕೆ ಮುಟ್ಟುಕೊಳ್ಳು. ನಿನ್ನ ತಮ್ಮ ಬಂದು ಸಾಕ್ಷಿ ಹೇಳುವವರೆಗೂ. ಈ ವಿಚಾರದಲ್ಲಿ ನನ್ನ ಎದೆಯೊಳಗಿರುವುದು ಪ್ರಭುಗಳಿಗೆ ತಿಳಿಯುವಂತಾಗಿ ನೆಚ್ಚಿತ್ತು. ನಾನು ಯಾವ ಜೀವನದ ತಮ್ಮನನ್ನು ಪ್ರೀತಿಸಿದ್ದೀನ ಪ್ರಭು? ಹಾಗಿದ್ದರೆ ನೀನು ಇನ್ನೂ ಶೈತಾನನಂತಾಯ್ತು. ಆತನನ್ನು ಬಾಗಿಲಿನ ಹೊರತಗಿ ಮತ್ತು ನಮ್ಮ ಅಧಿಕಾರಿಗಳು ಅವನ ಆಸ್ತಿಗಳನ್ನು ಮುಟ್ಟುಗೋಲು ಮಾಡಲಿ. ನಮ್ಮ ಯಾವ ಆಜ್ಞೆಯಿಂದಲೂ ಆತ ಹಿನ್ನಡೆಯದಿರಲಿ. ಈ ಕುರುಬರ ಬದುಕು ನಿಮಗೆ ಹಾಗನಿಸುತ್ತದೆ ಸಾಹೇಬರೇ? ನಿಜ ಹೇಳುತ್ತೇನೆ ಕುರುಬಣ್ಣ. ಅದನ್ನು ಅದರಷ್ಟಕ್ಕೆ ನೋಡಿದರೆ ಇದು ಒಳ್ಳೆಯ ಜೀವನ. ಆದರೆ ಇದು ಕುರುಬರ ಬದುಕು ಅಂತ ನೋಡಿಕೊಂಡ್ರೆ ಒಳ್ಳೆಯದಲ್ಲ. ಈ ಬದುಕಿನಲ್ಲಿ ಏಕಾಂತ ದೊರೆಯುತ್ತದೆ ಎಂಬುದಕ್ಕೆ ನನಗೆ ಇಷ್ಟ. ಆದರೆ ಇದರಲ್ಲಿ ಲೋಕಾಂತ ಸಿಗುವುದಿಲ್ಲ ಎಂಬುದಕ್ಕೆ ನನಗೆ ಇಷ್ಟವಿಲ್ಲ. ಇದು ಬಯಲಿನ ಬದುಕು, ಹಾಗಾಗಿ ಒಳ್ಳೆಯದು. ಆದರೆ ಇದು ಆಸ್ಥಾನದ ಬದುಕಲ್ಲ, ಹಾಗಾಗಿ ಒಳ್ಳೆಯದಲ್ಲ. ಅಲ್ಲದೆ ಇಲ್ಲಿ ಮಿತವಾದ ಜೀವನ, ಆರೋಗ್ಯಕ್ಕೆ ಹಿತ. ಆದರೆ ಇಲ್ಲಿ ಬೇಕಾದಷ್ಟು ಸಿಗುವುದಿಲ್ಲ, ಹಾಗಾಗಿ ಹೊಟ್ಟೆಗೆ ಸಮಸ್ಯೆ. ಹೆಚ್ಚು ಹೇಳಲಾರನಾದರೂ ಇಷ್ಟನ್ನು ಬಂದೆ. ಆರೋಗ್ಯ ಕೆಟ್ಟರೆ ಆರಾಮು ಕಡಿಮೆ ಆಗ್ತದೆ. ದುಡ್ಡು ದುಗ್ಗಾಣಿ ಇಲ್ಲದಿದ್ರೆ ಸ್ನೇಹಿತರು ಇಲ್ಲವಾಗ್ತಾರೆ. ಮಳೆ ಬಂದಾಗ ನೆಲ ಒದ್ದೆ ಆಗ್ತದೆ, ಬೆಂಕಿ ಬಂದಾಗ ಸುತ್ತದೆ, ಒಳ್ಳೆ ಮೇಲಿದ್ದಾಗ ಕುರಿಗಳು ಕುಪ್ಪುತ್ತವೆ. ರಾತ್ರಿ ಯಾಕಾಗ್ತದೆ ಅಂದ್ರೆ ಆಗ ಸೂರ್ಯ ಇರುವುದಿಲ್ಲ. ಪ್ರಕೃತಿಯಿಂದ ಕಲಿಯದ ದಡ್ಡ ದಡ್ಡನಾಗಿಯೇ ಉಳಿತಾನೆ. ನೀನೊಬ್ಬ ಸ್ವಾಮಿ ತತ್ವಜ್ಞಾನಿಗಳೆಲ್ಲಾದರೂ ಆಸ್ಥಾನ ನೋಡಿದೆಯೋ? ಯಾವತ್ತಿಲ್ಲ. ಹಾಗಾದ್ರೆ ನೀನು ಕಡೆಗಿನ ಕೋಪಕ್ಕೆ ಬಿದ್ದೆ. ಹಾಗೇನಿಲ್ಲ, ನನಗೆ ಭರವಸೆ ಇದೆ. ಖಂಡಿತ ಇಲ್ಲ. ನೀನು ಒಂದೇ ಕಡೆ ಸುಟ್ಟ ರೊಟ್ಟಿ ಹಾಗೆ ಪೂರ್ಣ ಕೆಳಗು. ಆಸ್ಥಾನಕ್ಕೆ ಹೋಗದೇ ಇರುವುದರಿಂದ ಕೆಳಗ ಎಂತೀರೇನು ಕಾರಣ? ಕಾರಣ ಇಷ್ಟೇ, ನೀನು ಆಸ್ಥಾನ ನೋಡಿಲ್ಲವಾದ್ರೆ ಒಳ್ಳೆಯ ನಡವಳಿಕೆ ಗೊತ್ತಿರುವುದಿಲ್ಲ. ನಡವಳಿಕೆ ಗೊತ್ತಿಲ್ಲದಿರುವಾಗ ನಿನ್ನ ನಡವಳಿಕೆ ಗೊತ್ತಿರುತ್ತದೆ. ಕೆಡುಕು ಮಹಾಪಾಪವಾದ್ದರಿಂದ ಅದು ನಿನ್ನನ್ನು ಕೆಡಿಸುತ್ತದೆ. ಒಟ್ಟಿನಲ್ಲಿ ನಿನ್ನ ಅವಸ್ಥೆ ಬಹಳ ಕಠಿಣವಿದೆ ಕುರುಬಣ್ಣ, ಬಹಳ ಕಠಿಣ. ನೋಡಿ ಸ್ವಾಮಿ, ನಾನೊಬ್ಬ ಕೆಲಸಗಾರ, ದುಡಿದಷ್ಟನ್ನ ಉಳ್ತೇನೆ, ಸಿಕ್ಕಿದ ಬಟ್ಟೆ ಕೊಡ್ತೇನೆ, ದ್ವೇಷ ಮಾಡೋದಿಲ್ಲ, ಒಳ್ಳೆಯದಕ್ಕೆ ಕರಬೋದಿಲ್ಲ. ನಮ್ಮ ಅತ್ಯಂತ ಹೆಮ್ಮೆಯ ಸಂಗತಿ ಯಾವುದು ಗೊತ್ತುಂಟ? ಅದು ಕುರಿ ಹುಲ್ಲು ತಿನ್ನುವಾಗ ಮರಿ ಹಾಲು ಕುಡಿಯುವುದನ್ನು ಕಾಣುವುದು. ಅಯ್ಯಯ್ಯೋ, ಶಾಂತಂ ಶಾಂತಂ. ಕುರಿಗಳು ಮರಿ ಹಾಕಲಿ ಅಂತ ಹೆಣ್ಣು ಕುರಿ ತಂದು ನೀವೆಲ್ಲ ತಲೆ ಹಿಡುಕುತನ ಮಾಡ್ತೀರಲ್ಲ, ಆ ಪಾಪಕ್ಕೆ ಬೇರಾವ ಪಾಪವೂ ಸಾಕಿಲ್ಲ. ಇಂತಹ ಪಾಪಿಗಳನ್ನು ನರಕವೂ ಸ್ವೀಕರಿಸುವುದಿಲ್ಲವಾದ್ದರಿಂದ ನೀವಿನ್ನು ನರಕಕ್ಕೆ ಹೋಗಿಲ್ಲ ಅಷ್ಟೇ. ಅಕ್ಕ, ಯಜಮಾನಿಯನ್ನ ಜ್ಞಾನಿಗಳು ಸಾಹೇಬರು ಬರುತ್ತಿದ್ದಾರೆ. ಹಿಂದಕ್ಕೆ ಓಡೋ ಸಿಕ್ಕುತ್ತಾಳೆ ರೋಜಾಲಿನ್, ಒಕ್ಕಲು ಮಾಡಿ ಭಕ್ತವು ಕಟ್ಟು.
ಈ ಪದ್ಯ ನಮಗೆ ತಾಳೆಮರದ ಮೇಲೆ ಸಿಕ್ಕಿತು. ಪ್ರಾಚೀನ ಪೈಥಾಗ್ರಸನ ಕಾಲದಿಂದಲೂ ನನ್ನ ಮೇಲೆ ಇಷ್ಟೆಲ್ಲ ಪ್ರಾಸ ಕಟ್ಟುವ ತ್ರಾಸ ಯಾರು ಮಾಡಿರಲಿಲ್ಲ. ಇದೆಲ್ಲ ಯಾರು ಮಾಡಿರಬಹುದು ಗೊತ್ತೆ ನಿಮಗೆ? ಅಂತ ಕಂಡಸೆ ಹೇಳು ಯಾರವನು? ನಾನು ಬಾಯಿ ಬಿಟ್ಟರೆ ನಿನ್ನ ಹೊಟ್ಟೆಯೊಳಗೆ ಒಬ್ಬ ಗಂಡಸು ತುಂಬಿಕೊಳ್ಳುತ್ತಾನೆ. ಅವನೆಂತ ಗಂಡಸು? ಅವನ ಗಂಡಕ್ಕೆ ಗಂಡದ ಯೋಗ್ಯತೆ ಇದೆಯೇ? ಆತನಿಗೆ ಇಷ್ಟು ಗಡ್ಡವೇನೇ ಇದೆ ಅವನಿಗೆ ಇನ್ನಷ್ಟು ಗಡ್ಡ ಬರುವವರಿಗೆ ಕಾರಣ. ಆದ್ರೆ ಅದಕ್ಕೂ ಮೊದಲು ಅವನ ಗಡ್ಡ ಹೇಗಿದೆ ಹೇಳು. ಅಕ್ಕ ಅವತ್ತು ಕುಸ್ತಿ ಬಂದಿದ್ದೀನಿ. ಸ್ವಾಮಿ, ನಿಮ್ಮ ಒಡನಾಟಕ್ಕಾಗಿ ಕೃತಜ್ಞತೆ. ಆದರೆ ನಾನು ಒಂಟಿಯಾಗಿದ್ದರೆ ನನಗೆ ಸಂತೋಷವಾಗುತ್ತೇನೆ. ನನಗೂ ಅಷ್ಟೇ. ಆದರೆ ಔದರ್ಯಕ್ಕಾಗಿ ಹೇಳುತ್ತೇನೆ, ನಿಮ್ಮ ಸಹವಾಸಕ್ಕೆ ವಂದನೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾವಿಬ್ಬರು ಸಾಧ್ಯವಾದಷ್ಟು ಕಡಿಮೆ ಭೇಟಿಯಾಗುವ. ಹೌದು, ಒಳ್ಳೆಯ ಅಪರಿಚಿತರ ಹಾಗೆ ಇರೋಣ. ಸ್ವಾಮಿ, ಬೇಡುತ್ತೇನೆ ನಿಮ್ಮ ಆ ಪ್ರೇಮ ಗೀತೆಗಳನ್ನು ತೊಗಟೆಯ ಮೇಲೆ ಕೆತ್ತಿ ಮನಗಳನ್ನು ಹಾಳು ಮಾಡಬೇಡಿ. ಮತ್ತೆ ತಾವು ಅರಸಿಕತೆಯಿಂದ ಓದಿ ಆ ಕವಿತೆಗಳನ್ನು ಹಾಳು ಮಾಡಬೇಡಿ. ನಿನ್ನ ಪ್ರಿಯತಮ ಹೆಸರು ರೋಸಾಲಿನ್ ಅಲ್ವೇ? ಹೌದು ಅದೇ. ನನಗೆ ಆ ಹೆಸರು ಹಿಡಿಸೋದಿಲ್ಲ. ಅವಳಿಗೆ ಹೆಸರು ಇಡುವಾಗ ನಿಮಗೆ ಹಿಡಿಸುವಂತೆ ಮಾಡುವ ಉದ್ದೇಶ ಇರಲಿಲ್ಲ. ಚುರುಕು ಮಾತ್ರ ನೀವು ನನ್ನೊಂದಿಗೆ ಕೂರುತ್ತೀಯ. ನಾವಿಬ್ಬರು ಕೂತು ಈ ಲೋಕದ ಎಲ್ಲರ ಬಗ್ಗೆ ಪ್ರಾಣದಿಂದ ಆಲೋಚನೆ ಸೋಣ. ಈ ಲೋಕದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ನಿಲ್ಲಿಸಲಾರೆ. ಯಾಕೆಂದರೆ ನನ್ನ ತಪ್ಪುಗಳೆಲ್ಲ ನನಗೆ ಗೊತ್ತು. ನೀನು ಪ್ರೇಮಕ್ಕೆ ಬಿದ್ದೆಯಲ್ಲ, ಅದು ನಿನ್ನ ದೊಡ್ಡ ತಪ್ಪು. ಅದು ನಿನ್ನ ಸದ್ಗುಣಗಳಿಗಿಂತ ಉತ್ತಮ. ನಾನು ಮೂರ್ಖನಿಗಾಗಿ ಹುಡುಕುತ್ತಿದ್ದಾಗ ನೀನು ಸಿಕ್ಕೆ. ಆ ಹೊಳೆಯಲ್ಲೇ ಇದಕ್ಕೂ ನಿನ್ನ ಬಿಂಬದಲ್ಲಿಯೇ ಮೂರ್ಖ ಕಾಣುತ್ತಾನೆ. ನಿನ್ನ ಹತ್ತಿರ ಹೆಚ್ಚು ಗುತ್ತಾಡಲಾರೆ. ಶುಭ ವಿದಾಯ. ನಿನ್ನ ನಿರ್ಗಮನಕ್ಕಾಗಿ ವಂದನೆ. ಹೋಗಿ ಬಾ ಪ್ರೇಮ ಬುದ್ಧ ವಿಷಾದ ಮೂರ್ತಿ. ಮತ್ತೇನು ವಿಶೇಷ? ಓ ಕಾಡಾಡಿ, ಎಲ್ಲ ಒಳ್ಳೆಯದು. ನಿನಗೇನು ಬೇಕಿತ್ತು? ಏನಿಲ್ಲ, ಗಂಟೆ ಎಷ್ಟಾಯ್ತು? ಗಂಟೆ ಹೊಡೆಯಲಿಕ್ಕೆ ಕಾರಿನಲ್ಲಿ ಗಡಿಯಾರ ಹೊಡೆಯುವುದಿಲ್ಲ. ಹಾಗಾಗಿ ಸಮಯ ಎಷ್ಟು ಎಂದು ಕೇಳಬೇಕು. ಹಾಗಿದ್ದರೆ ಈ ಕಾಡಿನಲ್ಲಿ ಪ್ರೇಮಿಗಳು ಯಾರೆಂದಾಯ್ತು? ಇದ್ದಿದ್ದರೆ ಒಂದು ನಿಮಿಷಕ್ಕೊಮ್ಮೆ ನಿಟ್ಟು ಸಿರು ಬಿಡುತ್ತಾ ಕಡಿಗೆಗೊಮ್ಮೆ ಗೋಳ ಇರುತ್ತಾ ಕಾಲದ ಸೋಮಾರ ನಡಿಗೆಯನ್ನು ಗಡಿಯಾರ ತಟ್ಟಿಯೇ ಕಳಿಸುತ್ತಿದ್ದರು. ಕಾಲದ ಚುರುಕು ನಡೆ ಎಂದು ಹೇಳಬಹುದಲ್ಲವೇ? ಹಾಗಲ್ಲ ಸ್ವಾಮಿ, ಕಾಲವು ಬೇರೆ ಬೇರೆ ಜನರ ಜೊತೆಗೆ ಬೇರೆ ಬೇರೆ ಲಗ್ನದಲ್ಲಿ ಹೆಚ್ಚಾಗುತ್ತದೆ. ಅದು ಹೇಗೆ? ಕೆಲವರೊಂದಿಗೆ ಅದು ಒಂದೇ ಗಾಳಿಯಿರುತ್ತದೆ, ಕೆಲವರೊಂದಿಗೆ ಅದು ಮುಕ್ಕಳಿಸುತ್ತಾ ನಡೆಯುತ್ತದೆ, ಕೆಲವರೊಂದಿಗೆ ಅದು ನಾವಾಗುತ್ತದೆ, ಮತ್ತು ಕೆಲವರೊಂದಿಗೆ ಅದು ನಿಂತಲೇ ನಿಂತಿರುತ್ತದೆ. ಅಂಬೆ ಗಾಳಿಗೆ ಸಾಗುವುದು ಯಾರ ಜೊತೆಗೆ? ನಾಗಾಲೋಟ ಮಾಡುವುದು ಯಾರ ಜೊತೆಗೆ? ಆದ್ರೆ ಎಷ್ಟು ನಿಧಾನ ನಡೆದರೂ ಹಾಗೆ ದಾರಿ ಬೇಗ ಮುಗಿದಂತೆ ಕಾಣ.
ನಿರ್ಗಡೆ ನಿಲ್ಲುವುದು ಯಾರ ಜೊತೆಗೆ? ರಜೆಯಾಗಿರುವ ವಕೀಲರ ಜೊತೆಗೆ. ಕಾರಣ ಎರಡು ಗಂಟೆಗಳ ನಡುವೆ ಸದಾರಿತ ಮಾಡುವವರಿಗೆ ಕಾಲ ಕಳೆದಂತೆ ನಿಲ್ಲುವುದಿಲ್ಲ. ನೀನು ಇರುವುದೆಲ್ಲ ಯಾರ ಚೆಲುವ? ನೀವು ಇಲ್ಲಿ ಸ್ಥಳೀಯರು? ಹುಟ್ಟಿದಲ್ಲೇ ಬೆಳೆಯುವವರಂತೆ ಇದ್ದಲ್ಲೇ ಸ್ಥಳೀಯರು. ನಿಮ್ಮ ಭಾಷೆ ಈ ಕಾಡು ಮೂಲೆಯಲ್ಲಿ ದೊರಕುವ ಮಾತಿಗಿಂತ ಹೆಚ್ಚು ನಯವಾಗಿದೆ. ಹಾಗಂತ ಹಲವರು ಹೇಳಿದ್ದಾರೆ. ನನ್ನ ಚಿಕ್ಕಪ್ಪನೊಬ್ಬ ನನಗೆ ಭಾಷೆ ಕಲಿಸಿದಾಗ ಹಿಂದೊಮ್ಮೆ ಪಟ್ಟಣದಲ್ಲಿದ್ದನಂತೆ. ಅಲ್ಲಿ ತಾಗಾತ ಪ್ರೇಮ ವ್ಯವಹಾರದಲ್ಲಿ ಪಡಗಿ ಪ್ರೀತಿಯನ್ನು ಮಾಡಿದ್ದನಂತೆ. ಆತ ಪ್ರೀತಿಗೆ ವಿರೋಧವಾಗಿ ಹಲವು ಭಾಷಣ ನನಗೆ ಮಾಡಿದ್ದಾನೆ. ದೇವರ ದಯೆಯಿಂದ ನಾನೊಬ್ಬಳು ಹೆಣ್ಣಲ್ಲವಾದ್ದರಿಂದ ಆತ ಹೆಣ್ಣು ಜಾತಿಗೆ ಹಾಕಿರುವ ಹಲವು ದೋಷಗಳು ನನಗೆ ತಗಲುವುದಿಲ್ಲ. ಹೆಣ್ಣು ಜಾತಿಯ ದೋಷಗಳು ಎಂದು ಆತ ಹೇಳಿರುವ ಕೆಲವನ್ನು ನನಗೆ ವಿವರಿಸುತ್ತೀಯಾ? ರೋಗ ಬಂದವರಿಗೆ ಮಾತ್ರ ನಾನು ಚಿಕಿತ್ಸೆ ಮಾಡುತ್ತೇನೆ ಹೊರತು ಉಳಿದವರಿಗಲ್ಲ. ಈಗ ಈ ಕಾಡಿನಲ್ಲೂ ಒಬ್ಬ ಅಲೆದಾಡುತ್ತಿದ್ದರಂತೆ. ಗಿಡಗಳ ಸಿಪ್ಪೆಯ ಮೇಲೆಲ್ಲ ರೋಜಾಲಿಟ್ಟಿ ಎಂದು ಕೆತ್ತುತ್ತ ಕೊಂಬೆಗಳ ಮೇಲೆ ಹಾಡುಗಳನ್ನು ನೇತು ಹಾಕುತ್ತಾರಂತೆ. ಆ ಹುಚ್ಚರ ಹಾಗೆ ನನಗೆ ಸಿಕ್ಕಿದ್ದಾದ್ರೆ ಅವನಿಗೆ ಒಂದಿಷ್ಟು ಮದ್ದು ಮಾಡಿ ಅವನಿಗೆ ಹತ್ತಿರುವ ಪ್ರೇಮದ ಗುಲಾ ಬಿಡಿಸುತ್ತೇನೆ. ಆ ಪ್ರೇಮ ಪೀಡಿತನಾದ ಹುಡುಗ ನಾನೇ. ದಯವಿಟ್ಟು ನಿನ್ನ ಔಷಧ ಏನೆಂದು ನನಗೆ ತಿಳಿಸು. ಚಿಕ್ಕಪ್ಪ ಹೇಳಿರುವ ಆ ಲಕ್ಷಣಗಳು ಯಾವುದವು? ಗೊತ್ತಿನಗಲ್ಲ ಅದು ನಿನಗಿಲ್ಲ, ಒಳಗಿಳಿದ ನೀಲಿತನ ಅದು ನಿನಗಿಲ್ಲ, ಅನುಮಾನಿತ ರಾಗದ ಉತ್ಸಾಹ ಅದು ನಿನಗಿಲ್ಲ, ನಿರ್ಲಕ್ಷ ಒಳಗಾದ ಘಟ ಅದು ನಿನಗಿಲ್ಲ, ಮಾತು ಬೀಚಿದ ಗುಂಡಿ ಮುದುರಿದಾಗಿ ನವಿದ ಪಾದರಕ್ಷೆ ಇದ್ಯಾವುದು ನಿನಗಿಲ್ಲ. ಬದಲಿಗೆ ನಿನ್ನ ಉಡುಗೆ ತೊಡುಗೆಗಳೆಲ್ಲ ಸೊಗಸಾಗಿವೆ. ಇದೆಲ್ಲ ನೋಡಿದರೆ ನಿನ್ನೊಬ್ಬರಿಗೆ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವ ಹಾಗೆ ಕಾಣುತ್ತದೆ. ಚಂದದ ಹುಡುಗ, ನನ್ನ ಪ್ರೀತಿಯನ್ನು ನೀನು ನಂಬುವ ಹಾಗೆ ತೋರಿಸಲು ನನಗೆ ಆಸೆ. ನನ್ನನ್ನು ನಂಬಿಸುವ ಮೊದಲು ನೀನು ಯಾರನ್ನು ಪ್ರೀತಿಸುತ್ತೀಯೋ ಅವಳು ನಂಬುವ ಹಾಗೆ ಮಾಡಿಕೋ. ನಿನ್ನಂತೆ ಅವಳು ತನ್ನ ಪ್ರೀತಿಯನ್ನು ತೋರಿಸಿಕೊಳ್ಳುವ ರೀತಿ ಅವಳಾಗಿದ್ದೇ ಇರಬಹುದು. ಕಾರಣ ಹೆಣ್ಣು ಜಾತಿಯ ಸ್ವಭಾವವೇ ಹಾಗೆ. ಏನೇ ಇರಲಿ, ರೋಸಲಿಂಡಳನ್ನು ಹೊಗಳಿ ಹಾಡಿದ ಆ ಮಗಿತೆಗಳನ್ನು ನೇತುಹಾಕಿದವರು. ರೋಸಲಿಂಡಳ ಮೃದುವಾದ ಮುಂಗೈ ಆಣೆ ಹುಡುಗ, ಆ ದುರಾದೃಷ್ಟ ಶಾಲಿ ನಾನೇ. ಆದರೆ ನಿನ್ನ ಕಾವ್ಯ ಮಾಡಿಸುವಷ್ಟೇ ಪ್ರೀತಿ? ಯಾವ ಕಾವ್ಯವಾಗಲಿ ಯಾವ ತರ್ಕವಾಗಲಿ ನನ್ನ ಪ್ರೀತಿ ಯಾರವನ್ನು ಹೇಳಲಾರವು. ಪ್ರೀತಿ ಎಂಬುದು ಕೇವಲ ಹುಚ್ಚು. ಹುಚ್ಚರನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಮಾಡಿದ್ದು ಭೂತ ಬಿಡಿಸುವ ಹಾಗೆ ಪ್ರೇಮಿನ ಹುಚ್ಚನ್ನು ಬಿಡಿಸಬೇಕು. ಆದರೆ ಪ್ರೇಮವೆಂಬುದು ಎಷ್ಟು ಧರ್ಮದ ಆಧಾರವೆಂದರೆ ಅದನ್ನು ಬಿಡಿಸುವ ಮಂದಿಗೂ ಅದು ಹತ್ತಿಕೊಂಡಿರುತ್ತದೆ. ಅದರಿಂದ ಅದನ್ನು ಬಿಡಿಸಲು ಯಾರು ಹೋಗುವುದಿಲ್ಲ. ಹಾಗಿದ್ದರೂ ನಿನ್ನನ್ನು ನಾನು ಗುಣ ಮಾಡಬಲ್ಲೆ. ಯಾರನ್ನಾದರೂ ಗುಣ ಮಾಡಿದ್ದೀಯಾ ಇಲ್ಲಿಯವರೆಗೂ? ಒಬ್ಬನನ್ನು ಗುಣ ಮಾಡಿದ್ದೇನೆ. ಆತ ನಾನೇ ಅವರ ಪ್ರಿಯತನೆಯನ್ನು ಭಾವಿಸುವಂತೆಯೂ ದಿನಂಪ್ರತಿ ಪ್ರೇಮ ನಿವೇದನೆಗೆ ನನ್ನ ಬಳಿ ಬರುವಂತೆಯೂ ನಾನು ಯೋಚಿಸಿದೆ. ಆಗ ನಾನು ಬಣ್ಣ ಬದಲಿಸುವ ಚಂದ್ರಗುಣದ ಹೆಣ್ಣಾಗುತ್ತಿದ್ದೆ. ಕೆಲವೊಮ್ಮೆ ದುಃಖಿಸುತ್ತ, ಕೆಲವೊಮ್ಮೆ ಹೆಂಡತನ ಕಾಣಿಸುತ್ತ, ಕೆಲವೊಮ್ಮೆ ತೀವ್ರ ಬಯಕೆ ಪ್ರಕಟಿಸುತ್ತ, ಅಡುತ್ತ ನಗುತ್ತ ಪ್ರತಿಯೊಂದು ಭಾವಗಳು ಬೇರೆ ಆಗುತ್ತ. ಆದರೆ ಯಾವ ಭಾವಕ್ಕೂ ನಿಜವಾಗಿ ಇದ್ದರೆ ಅವನನ್ನು ಆಡಿಸುತ್ತಿದ್ದೆ. ಹೆಂಗಸರೆಲ್ಲ ಇರುವುದೇ ಹೀಗಲ್ಲವೇ? ಆಗಾಗ ನಾನು ಅವನಿಗೆ ಒಲಿಯುತ್ತಿದ್ದೆ, ಆಗಾಗ ದೂಷಿಸುತ್ತಿದ್ದೆ. ಮತ್ತೊಮ್ಮೆ ಬಯುತ್ತ ಮನಸ್ಸಿನಿಂದ ಬರುತ್ತೇನೆ. ಯುವಕ ರೋಸಾಲಿನ್
ಬಂದಿತ್ತು ಹೊಸ ಮುಖವೊಂದು ನಿನ್ನೆದುರು ಬಂದು ಪ್ರೇಮಕ್ಕೆ ಸೆಳೆದಾಗ ನೀ
ದುಃಖವಿದ್ದಲ್ಲದಕ್ಕೆ ಪರಿಹಾರ ಮಾಡೋದಿರ್ತದೆ ಫಿಬಿ. ನನ್ನ ಧುಮ್ಮ ನೋಡಿ ನಿನಗೆ ದುಃಖವಾದ್ರೆ ಪ್ರೀತಿ ಕೊಡು. ನನ್ನ ಧುಮ್ಮ ನಿನ್ನ ದುಃಖ ಎರಡೂ ಇಲ್ಲವಾಗುತ್ತದೆ. ಈಗ ನೀನು ಬಂದು ಕೆಲಸ ಹಾಕಿದ್ದೇನೆ, ಆ ಕೆಲಸದಿಂದ ಸಿಕ್ಕವ ಸುಖ ಬಿಟ್ಟು ಹೆಚ್ಚೇನು ಕೇಳಬಾರದು. ನಿನ್ನ ಒಲುಮೆಗೆ ನಾನು ಎಷ್ಟು ಬಡವನಾಗಿದ್ದೇನೆ ಎಂದರೆ ಒಂದು ಮುಗುಳನಾಗಿ ಬಿಸಾಕು, ನಾನು ಬದುಕುತ್ತೇನೆ. ಈಗ ಮಾತನಾಡಿ ಹೋದನಲ್ಲ ಹುಡುಗ, ನಿನಗೆ ಗೊತ್ತೇ? ಅಷ್ಟೇನು ಗೊತ್ತಿಲ್ಲ, ಆದರೆ ಹಲವೊಮ್ಮೆ ಕಂಡಿದ್ದೇನೆ. ನಮ್ಮ ಮುದಿಗುರು ಬನಾಸ್ತಿಯನ್ನ ತಗೊಂಡಿದ್ದಾನೆ. ಈಗ ನಾನು ಅವನಿಗೆ ಒಂದು ಕೌಕು ಮಾತಿನ ಪತ್ರವನ್ನು ಬರೆಯುತ್ತೇನೆ. ನೋಡಯ್ಯ ಚೆಲುವ, ನಿನ್ನನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳಲು ನನಗೆ ಅಪೇಕ್ಷೆ. ಎಲ್ಲ ಹೇಳುತ್ತಾರೆ ನೀನು ವಿಷಣ್ಣ ಶಕ್ತಿ ಅಂತೆ. ಹೌದು, ವಿನೋದಕ್ಕಿಂತ ನನಗೆ ವಿಷಾದವೇ ಇಷ್ಟ. ವಿನೋದ ಮತ್ತು ವಿಷಾದ ಎರಡರಲ್ಲಿ ಯಾವುದು ಅಂತ ಯಾರು ಹೇಳಿಕೆಯೇ? ಯಾಕಯ್ಯ, ಮನಸ್ಸಲ್ಲಿ ವಿಷಾದ ತುಂಬಿಕೊಂಡು ಮೌನವಾಗಿದ್ದರೆ ಇದರಿಂದ ಯಾರಿಗೂ ತೊಂದರೆ ಇಲ್ವಲ್ಲ? ಕಂಬದ ಹಾಗೆ ಬದುಕಿದರೆ ಯಾರಿಗೂ ತೊಂದರೆ ಇಲ್ಲ. ನಮ್ಮ ವಿಷಣ್ಣತೆ ಉಂಟಲ್ಲ, ಅದು ವಿದ್ವಾಂಸರ ವಿಷಾದದ ಹಾಗೆ ಅಸೂಯೆಯಿಂದ ಹುಟ್ಟಿದ್ದಲ್ಲ. ಆಸ್ಥಾನಿಕರ ಗರ್ವಿಷ್ಠ ವಿಷಣ್ಣತೆಯೂ ಅಲ್ಲ, ಸಂಗೀತಗಾರರ ಹಾಗೆ ಅದು ಕಾಲ್ಪನಿಕ ವಿಷಾದವೂ ಅಲ್ಲ, ಸೈನಿಕರ ವಿಷಾದದ ಹಾಗೆ ಅತ್ಯಾಶ್ರಯದ್ದು ಅಲ್ಲ, ತಂತ್ರಗಾರಿಕೆಯರ ವಿಷಾದದ ಹಾಗೆ ವಕೀಲರ ವಿಷಾದದ ಹಾಗೆ ತಂತ್ರಗಾರಿಕೆಯದ್ದು ಅಲ್ಲ, ವನಿತೆಯರ ವಿಷಾದದ ಹಾಗೆ ನಾಜುಕಿನದ್ದಲ್ಲ, ಅಥವಾ ಪ್ರೇಮಿಗಳ ವಿಷಾದದ ಹಾಗೆ ಇವೆಲ್ಲವೂ ಮಿಶ್ರವಲ್ಲ. ನನ್ನ ವಿಷಾದ ಉಂಟಲ್ಲ, ಅದು ನನ್ನ ಪ್ರವಾಸಗಳಲ್ಲಿ ಕಂಡದ್ದು, ಮನಸ್ಸಲ್ಲಿ ಮಳೆತದ್ದು ಮತ್ತು ದುಃಖದಲ್ಲಿ ಹಗುರಾಗಿ ಗೋಚರಿಸಿದ್ದು. ಇಂಥ ಹಲವು ಅನುಭವಗಳನ್ನು ಭರ್ತಿ ಇಳಿಸಿದ ಕಷಾಯದ ಹಾಗೆ ಅಕ್ಕ ಬಂದ ನೋಡು ನಿನ್ನ ಗಿರಣೆಕಾರ. ನೀನಿನ್ನು ಸರಳಗಳಲ್ಲಿ ಮಾತು ಶುರು ಮಾಡಬಹುದು. ಹೆಂಡತಿಯಾಗಿ ಸ್ವೀಕರಿಸಿದ್ದೇನೆ ರೋಸಾಲಿನ್.
ಒಕ್ಕಣೆಯ ತರುತ್ತಿರುವ ಗೆ
ಯಾಕಿದ್ದಾಳೆ? ಅಂದರೆ ನೀವೇ ಮನೆಯೊಡೆಯಲ್ಲೇನು? ನಿಮ್ಮನ್ನು ಕಂಡು ಬರೆದು ಆನೆಯನ್ನು ಕಳಿಸಿದ್ದಾರೆ ಮತ್ತು ಆತ ರೋಸರಿ ಎಂದು ಕರೆಯುವ ಹುಡುಗನಿಗೆ ಈ ನೆತ್ತರ ರಚಿತ ಕರವಸ್ತ್ರ ಕಳಿಸಿದ್ದಾರೆ. ಅವನೇ ನೀನು? ನಾನೇ ಅವನು. ಆದರೆ ಏನಿದೆ ಅದರ ಅರ್ಥ? ಅದು ನನ್ನಿಂದಲೇ ಆದ ಅನರ್ಥ. ನಾನು ಯಾರು ಮತ್ತು ಎಲ್ಲಿ ಯಾವಾಗ ಈ ಕರವಸ್ತ್ರಕ್ಕೆ ಕರೆ ಎಂದಿದೆ ಎಂಬುದು ನಿಮಗೆ ಗೊತ್ತಾದರೆ ನೀವು ಹಾಗೆಯೇ ಭಾವಿಸುತ್ತೀರಿ. ಬೇಡುತ್ತೇನೆ, ಹೇಳು. ಗಂಟೆಯೊಳಗೆ ಬರುವುದಾಗಿ ಭಾಷೆ ಕೊಟ್ಟ ಆನೆಯನ್ನು ನಿಮ್ಮಿಂದ ಬೀಳ್ಕೊಂಡು ಕಾಡಿನಲ್ಲಿ ಅತ್ತಿದ್ದ ಆನೆಯಿಂದ ಪ್ರಿಯತಮೆಯ ಸಂಘದ ಸುಖ ವಿರಹದ ದುಃಖ ಎರಡನ್ನು ನೆನೆಯುತ್ತಿರುವಾಗ ಸ್ವಲ್ಪ ಕೈ ನೀರು
ಧೈರ್ಯವಾಗಿ ಹುಡುಗ, ನೀನು ಗಂಡಸಾದರು ಗಂಡದೆ ನಿನಗಿಲ್ಲ. ನಿಜ, ಈ ದೇಹಕ್ಕೆ ಹೊರತದ ನಕಲಿ ಆಟ ನಾನು ಮಾಡಿದ್ದೇನೆ. ನನ್ನ ನಕಲಿ ಆಟವನ್ನು ಹೇಳುತ್ತೀಯಲ್ಲವೇ? ಇದು ನಕಲಿ ಆಟವಲ್ಲ, ಇದರ ಹಿಂದೆ ನಿಜವಾದ ಭಾವವಿದ್ದಂತೆ ಕಂಡಿದ್ದೇನೆ. ಬಂದೇ ಬರ್ತೇನೆ. ಏಕೆಂದರೆ ನೀವು ನನ್ನ ತಮ್ಮನನ್ನು ಹೇಗೆ ಕ್ಷಮಿಸಿದ್ದೀರಿ ಎಂಬ ಉತ್ತರ ನಾನು ಒತ್ತೆ ಬರೆಯಬೇಕಲ್ಲ. ಇದು ನನ್ನ ಹೃದಯವಲ್ಲ, ನನ್ನ ತೋಳು.
ನಾಳೆ ಅವರ ವಿವಾಹ ದ್ಯೂ ಪ್ರಭುಗಳ ಸಮ್ಮುಖದಲ್ಲಿ. ಆದರೆ ಇನ್ನೊಬ್ಬರ ಕಣ್ಣಿನಲ್ಲಿ ಸುಖವನ್ನು ಕಾಣುವುದು ಎಂತ ದುಃಖದ ವಿಷಯ ಅಲ್ಲವೇ? ಚಿಂತೆ ಯಾತಕ್ಕೆ? ನಾಳೆಯೂ ನಾನೇ ನಿನಗೆ ರೋಗದಿಂದಾಗಿ ಒದಗಿ ಬರುತ್ತೇನೆ. ಬರೀ ಭಾವನೆಯಲ್ಲಿ ನಾನು ಬದುಕಲಾರೆ. ಕೇಳು, ನನಗೆ ವಿಚಿತ್ರ ಶಕ್ತಿಯೊಂದುಂಟು. ಮೂರು ವರ್ಷದ ಮಗುವಾಗಿದ್ದಾಗಲೇ ನನ್ನೊಬ್ಬ ಮಂತ್ರವಾದಿ ಕಲಿಸಿದ ತಲೆ ಅದು. ನೀನು ಭಾವಭಾವಗಳಿಗೆ ಹೇಳುವಂತೆ ನಿಜವಾಗಿಯೂ ರೋಸಲಿಂಡನನ್ನು ಪ್ರೀತಿಸುವುದೇ ಆದರೆ ನಾಳೆ ಬೆಳಿಗ್ಗೆಯೇ ಅಪಾಯವಿಲ್ಲದ ಉಪಾಯದಿಂದ ರೋಸಲಿಂಡನನ್ನು ಮಾನುಷ ರೂಪದಲ್ಲಿ ತಂದು ನಿನ್ನೆದುರಿಗೆ ನಿಲ್ಲಿಸುತ್ತೇನೆ. ನಿನ್ನ ಏಲಿನಾಳನ್ನು ಮದುವೆ ಆಗುವ ಹೊತ್ತೆ ನಿನ್ನ ಮದುವೆಯೂ ಆಗುವಂತೆ ನಾನು ಮಾಡುತ್ತೇನೆ. ನಿಜದ ಮಾತನ್ನೇ ಹೇಳುತ್ತಿದ್ದೀಯೇನು? ನನ್ನಡೆಗೂ ನಾಳೆ ನೀನು ಹೊಸ ದಿರಿಸು ಕೊಟ್ಟು ನಿನ್ನ ಸ್ನೇಹಿತರಿಗೆಲ್ಲ ಕರೆ ಮಾಡಿ ಸಿದ್ಧನಾಗು. ನಾಳೆ ಕ್ರಮಬದ್ಧವಾದ ಜಗಳ ಕೂಡ ಮಾಡಿದ್ದೇನೆ. ಕ್ರಮಬದ್ಧ ಜಗಳ?
ಹಾಗೆಂದರೇನಯ್ಯ? ಕ್ರಮಬದ್ಧವಾದ ಜಗಳ ಅಂದರೆ ಏಳು ಹಂತದಲ್ಲಿ ಏಳು ರೀತಿ ಸುಳ್ಳುಗಳನ್ನು ಹೇಳಬೇಕು. ನಾಗರಿಕ ಉತ್ತರ, ವಿನಮ್ರ ವ್ಯಂಗ್ಯ, ವಕ್ರ ಜವಾಬು, ಶೂರ ಖಂಡನೆ, ಪ್ರತಿರೋಧನಕಾರಿ ಕ್ರಮ, ಪ್ರಾಸಂಗಿಕ ಸುಳ್ಳು, ಸತ್ಯಕ್ಕೆ ಸುಳ್ಳು, ಇದು ಆಸ್ಥಾನದ ಕ್ರಮ. ವಿದ್ಯಾವಧಯ ಏಳು ಹಂತದ ಸುಳ್ಳು ಅಂದ್ರೆ ಉದಾಹರಣೆಗೆ ಹೇಳ್ತೇನೆ ಕೇಳಿ. ನಿಮ್ಮ ಆಸ್ಥಾನಿಕರ ಪೈಕಿ ಒಬ್ಬ ಗಡ್ಡಾಕರಿಸಿಕೊಂಡು ಕೇಳ್ತಾನೆ, ಹೇಗಾಗಿದೆಯ ಅಂತ. ನಾನು ಪರವಾಗಿಲ್ಲ ಅಂತೇನೆ, ಇದು ನಾಗರಿಕ ಉತ್ತರ. ಅಷ್ಟು ಒಳ್ಳೇದಾಗಿಲ್ಲಯ್ಯ ಅಂದ್ರೆ ವಿನಮ್ರ ವ್ಯಂಗ್ಯ. ಈಗ ಯಾಕಾಯ್ತಯ್ಯ ಅಂದ್ರೆ ವಕ್ರ ಜವಾಬು. ಈಗ ಆಗ್ಬಾರ್ದಾಗಿತ್ತು ಅಂದ್ರೆ ಶೂರಖಂಡನೆ. ಈಗ ಮಾಡಿದ್ಯೋ ಅಂದ್ರೆ ಪ್ರತಿರೋಧನಕಾರಿ ಕಲಹ. ಆಗಿ ಹೋಯ್ತಲ್ಲ ಬಿಡು ಅಂದ್ರೆ ಪ್ರಾಸಂಗಿಕ ಸುಳ್ಳು. ಮತ್ತು ಕಟಾಕ ಕರೆಸಿಕೊಂಡಿದ್ದು ಬುರುನಾಸ ಆಗಿದೆ ಅಂದ್ರೆ ಪ್ರತ್ಯಕ್ಷ ಸುಳ್ಳು. ಮತ್ತೆ ಪ್ರಭು, ನನಗೂ ಒಂದು ಮದುವೆ ಆಗ್ಬೇಕು ಪ್ರಭು. ಈಗ ಇಲ್ಲಿ ನೋಡಿ, ಬಡ ಪ್ರಾಣಿ ನೋಡ್ಲಿಕ್ಕೆ ಅಷ್ಟಕ್ಕಷ್ಟೇ, ಆದ್ರೂ ಪರಿಶುದ್ಧ ಕನ್ಯಾಣಿ. ಇವಳನ್ನು ಇನ್ನಾರು ಮದುವೆ ಆಗೋದಿಲ್ಲ, ಆದ್ದರಿಂದ ನಾನೇ ಮದುವೆ ಮಾಡ್ಕೊಳ್ತಾ ಇದ್ದೇನೆ ತಮ್ಮ ಸಮಕ್ಷ. ಮುನ್ನಡೆ
ಮಾಸ್ತ.